ವಿಶ್ವದ ದೊಡ್ಡಣ್ಣ ಅಮೆರಿಕಾವನ್ನು ಮುಂದಕ್ಕೆ ಯಾರು ಆಳ್ತಾರೆ ಯಾರು ರೂಲ್ ಮಾಡ್ತಾರೆ ಅಮೆರಿಕ ಟ್ರಂಪ್ ಕೈ ಪಾಲಾಗುತ್ತಾ ಅಥವಾ ಕಮಲಾ ಹ್ಯಾರಿಸ್ ಪಾಲಾಗುತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇದೆ ಇಲ್ಲಿ ಇವರಿಬ್ಬರ ನಡುವೆ ಸಮರ ಫಿಕ್ಸ್ ಆಗಿದೆ ಸಮರ ಶುರುವಾಗಿದೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಇನ್ನೊಂದೇ ಒಂದು ದಿನ ಬಾಕಿ ಇದೆ ಇಲ್ಲಿ ಅಮೆರಿಕದ ನೂತನ ಅಧ್ಯಕ್ಷರ ಆಯ್ಕೆಗೆ ನಾಳೆಯೇ ವೋಟಿಂಗ್ ನಡೀತಾ ಇದೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಕಮಲಾ ಹ್ಯಾರಿಸ್ ನಡುವೆ ತೀವ್ರ ಜಿದ್ದಾಜಿದ್ದೀಲಿ ಏರ್ಪಟ್ಟಿದೆ ರಿಪಬ್ಲಿಕನ್ ಪಾರ್ಟಿಯಿಂದ ಡೊನಾಲ್ಡ್ ಟ್ರಂಪ್ ಕಣಕ್ಕೆ ಇದ್ದರೆ ಡೆಮೊಕ್ರೆಟಿಕ್ ಪಕ್ಷದ ಕಡೆಯಿಂದ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಯಾರಾಗ್ತಾರೆ ಅಮೆರಿಕಾಗೆ ಬಾಸ್ ಅಂತ ಹೇಳಿ ಈ ಬಾರಿ ಜನಾಭಿಪ್ರಾಯವನ್ನು ಅರಿಯುವಲ್ಲಿ ಸಮೀಕ್ಷೆಗಳು ಕೂಡ ಎಡವಿವೆ ಇಂಥವರೇ ಗೆಲ್ತಾರೆ ಹೇಳಿ ಸರ್ವೆಗಳು ಕೂಡ ಸರಿಯಾಗಿ ಹೇಳೋಕ್ಕಾಗ್ತಾ ಇಲ್ಲ ಅಂತ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸನ್ನಿವೇಶ ನಿರ್ಮಾಣವಾಗಿದೆ ಇಲ್ಲಿ ಕೆಲವು ಕಡೆ ಟ್ರಂಪ್ ಅಂತ ಹೇಳ್ತಾರೆ ಕೆಲವು ಕಡೆ ಕಮಲಾ ಹ್ಯಾರಿಸ್ ಅಂತ ಹೇಳ್ತಾರೆ ಕೆಲವು ಕಡೆ ಟ್ರಂಪ್ ಅವ್ರಿಗೆ ಅಭಿಪ್ರಾಯಗಳ ವಿಚಾರದಲ್ಲಿ ಮುನ್ನಡೆ ಇದ್ದರೆ ಕೆಲವ್ರ ಕ ಕೆಲವು ಕಡೆಗಳಲ್ಲಿ ಕಮಲಾ ಹ್ಯಾರಿಸ್ ಅವ್ರಿಗೆ ಮುನ್ನಡೆ ಇದೆ ಇಲ್ಲಿ ಇವರಿಬ್ಬರ ನಡುವೆ ಯಾರಾದರೂ ಗೆದ್ದರೆ ಸೋತ್ರೆ ಬರೀ ಒಂದು ಪರ್ಸೆಂಟ್ ಓಟಿನ ವ್ಯತ್ಯಾಸದಿಂದ ಮಾತ್ರ ಗೆಲ್ಲಬೇಕು ಅಥವಾ ಸೋಲಬೇಕು ಅಂತ ಯಾರೇ ಗೆಲ್ಲಿ ಯಾರೇ ಸೋಲಿ ಬರೀ ಒಂದು ಪರ್ಸೆಂಟ್ ಮತಗಳಿದೆಯಲ್ಲ ಈ ಒಂದೇ ಒಂದು ಪರ್ಸೆಂಟ್ ಓಟು ಹತ್ತು ಪರ್ಸೆಂಟೋ ಹದಿನೈದು ಪರ್ಸೆಂಟೋ ಆ ಥರದ್ದೆಲ್ಲ ಏನಿಲ್ಲ ಈ ಬಾರಿ ಯಾರು ಬೇಕಾದರೂ ಗೆಲ್ಲಬಹುದು ಗೆಲುವಿನ ಅಂತರ ಹೆಚ್ಚು ಕಡಿಮೆ ಒಂದೇ ಒಂದು ಪರ್ಸೆಂಟ್ ಓಟ್ ಆಗಿರುತ್ತೆ ಅಂತ ಅಮೆರಿಕದಲ್ಲಿರ್ತಕ್ಕಂಥ ರಾಜ್ಯಗಳ ಸಂಖ್ಯೆ ಐವತ್ತು ನಮ್ಮಲ್ಲಿರುವಂತೆಯೇ ಅಲ್ಲಿಯೂ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳ ವಿಂಗಡಣೆಯಾಗಿದೆ ಅಮೆರಿಕಾಗೆ ಕ್ಯಾಲಿಫೋರ್ನಿಯಾನೇ ಅತೀ ದೊಡ್ಡ ರಾಜ್ಯ ಆಗುತ್ತೆ ಪ್ರಮುಖ ರಾಜ್ಯಗಳಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಮುನ್ನಡೆ ಅಂತ ಈಗಾಗಲೇ ಕೆಲವು ಸರ್ವೆಗಳು ಹೇಳ್ತಾ ಇದೆ ಆದರೆ ಯಾವುದೂ ಕೂಡ ಎಕ್ಸಾಕ್ಟ್ ಇದು ಕರರ್ ಒಕ್ಕಿದು ಅಂತ ಹೇಳಕ್ಕೆ ಬರ್ತಾ ಇಲ್ಲ